ಮೊದಲನೇದಾಗಿ ತುಂಬಾ ಖುಷಿಯಾಗೋ ಸಂಗತಿ ಅಂದ್ರೆ ಸಿನಿಮಾದಲ್ಲಿ ಕೆಲವು ಸಂಬಂಧಗಳು ಬಹಳ ಪ್ರಾಕ್ಟಿಕಲ್ ಆಗಿರ್ತವೆ, ಕೆಲವು ಎಮೋಷನಲ್ ಬಾಂಡಿಂಗ್ ಇರುತ್ತೆ. ಇದೇ ಸಿನಿಮಾ ಅಂದ್ರೆ ಇನ್ನೊಂದು ನಾವು ಸಾಂಗ್ ಬರಿತೀವಿ, ಇದು ನಮ್ಮ ಟೀಮ್ ಅನ್ನೋ ಒಂದು ಫೀಲ್ ನಮ್ಗೆ ಯಾವಾಗ್ಲೂ ಬರುತ್ತೆ. ಸೊ ಅಷ್ಟು ಆತ್ಮೀಯವಾಗಿ ಟೆಕ್ನಿಷಿಯನ್ಸ್ನ ಜೊತೆಗೆ ಇಟ್ಕೋತಾರೆ ಅವರು. ಹಾಗಾಗಿ ಅವರ ಮೊದಲ ಒಂದೆರಡು ಸಿನಿಮಾಗಳ ನಂತರ ನಾನಿನ್ನು ಹೊಸ ಅದ ನಂತರ ಎಲ್ಲ ಸಿನಿಮಾಗಳಲ್ಲೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ನನಗೆ ತುಂಬ ಮುಖ್ಯವಾಗಿ ಇವತ್ತು ಒಂದು ಸಾಮ್ಯತೆ ಕಾಣಿಸ್ತಾ ಇರೋದು, ಒಂದು ಲಿಂಕ್ ಅನಿಸ್ತಾ ಇರೋದು ಅಂದರೆ ಗೌರಿ ಮತ್ತು ಮೊನಾಲಿಸಾ ಸಿನಿಮಾಗಳಲ್ಲಿ ಕಾಣಿಸ್ತಿರುವಂಥ ಒಂದು ಸಾಮ್ಯತೆ. ಮೊನಾಲಿಸಾ ಬಹುಶಃ 20 ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೊಸ ಚೈತನ್ಯವನ್ನು, ಒಂದು ಸ್ಟೈಲಿಶ್ ಆಗಿ, ಒಂದು ಕಲರ್ಫುಲ್ ಆಗಿ ಒಂದು ಹೊಸ ಚೈತನ್ಯವನ್ನು ತಂದುಕೊಡ್ತು. ಬಹುಶಃ ಗೌರಿ ಕೂಡ ಅದನ್ನು ಮಾಡುತ್ತೆ ಅನ್ನೋ ದೃಢವಾದ ನಂಬಿಕೆ ನನಗಿದೆ. ಯಾಕೆ ಅಂದರೆ ಮೊನಾಲಿಸಾದಲ್ಲಿ ನಮ್ಗೆ ತುಂಬ ವಿಶೇಷ ಅನಿಸಿದ್ದು ತೆರೆಯ ಮೇಲೆ ಇಬ್ಬರು ಮುದ್ದಾದ ಜೋಡಿಗಳು, ತುಂಬ ರೇರ್ ಆಗಿ ನೋಡ್ತಿದ್ವಿ ನಾವು ಅಷ್ಟು ಯುವ ಜೋಡಿಗಳು, ಅಷ್ಟು ಮುದ್ದಾದ ಜೋಡಿಗಳು ಕನ್ನಡ ಸ್ಕ್ರೀನಲ್ಲಿ ಸ್ವಲ್ಪ ದಿನಗಳಲ್ಲಿ ನೋಡಿರಲಿಲ್ಲ. ಆವಾಗ ಒಂದು ಹೊಸ ಡ್ಯಾನ್ಸರ್ ಮತ್ತು ಸದಾ ಮೇಡಮ್ ಅವರ ಜೋಡಿ ಆ ಟೈಮ್ ಭಾಳ ಕ್ಯೂಟ್ ಆಗಿತ್ತು, ತುಂಬ ಯಂಗ್ ಆಗಿ ತುಂಬ ಕ್ಯೂಟ್ ಆದ ತುಂಬ ಬ್ಯೂಟಿಫುಲ್ ಆದ ಜೋಡಿ. ಅದೇ ರೀತಿ ನಾನು ನೋಡ್ತಾ ಇದ್ದೀನಿ ಸಮರ್ ಮತ್ತು ಸಾನ್ಯಾ ಅವರಲ್ಲಿ. ಈಗ ನೀವು ನೋಡ್ಬೋದು ತುಂಬ ಸಾಂಗ್ಗಳ ಕೆಳಗೆ, ಈಗ ರಿಲೀಸ್ ಆಗಿರೋ ಸಾಂಗ್ಗಳ ಕೆಳಗೆ ಕಮೆಂಟ್ ಇದೆ ಸಮರ್ಜಿತ್ ನಾನಲ್ಲ, ಬೇಕಾದ್ರೆ ಈಗಲೂ ಚೆಕ್ ಮಾಡಿ ನಾನು ಹೇಳ್ತಿರೋದಲ್ಲ. ಅದರಲ್ಲಿ 80% ಕಮೆಂಟಲ್ಲಿ ಸಮರ್ಜಿತ್ ಅವರಲ್ಲಿ ಕನ್ನಡದ ಹೃತಿಕ್ ರೋಷನ್ನ ಜನ ನೋಡ್ತಾ ಇದ್ದಾರೆ. 80% ಅಷ್ಟು ಕಮೆಂಟ್ ಇದ್ದಕ್ಕೆ ನನ್ನ ಮಾತಲ್ಲ. ಸೊ ನನಗೂ ನಾನು ಕೂಡ ಮೊದಲ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೆ, ಆಮೇಲೆ ಅವರು ಆ ತಂಡದಲ್ಲಿ ದುಡಿದ ಪ್ರತಿಯೊಬ್ಬರು ಬಹುಶಃ ರಂಗಸ್ವಾಮಿ ಅವರು ಸುಮಾರು ಸರಿ ಹೇಳಿದ್ದಾರೆ ಅವ್ರು ಏನೊಂದು ಆಗ್ತಾರೆ ಮುಂದೆ ಅಂತ. ಎಲ್ಲ ಕೆ ಕೆ ಎಸ್ ಆಗಿರ್ಬೋದು ನಾವೆಲ್ಲ ದಿನ ಸಿಗೋರು ಎಲ್ಲರ ಬಾಯಲ್ಲೂ ಅದೇ ಮಾತಿದೆ. ಆ ಮಾತು ಕನ್ನಡ ಚಿತ್ರರಂಗಕ್ಕೆ ಬಹಳ ಅವಶ್ಯಕತೆ ಇದೆ. ಒಬ್ಬ ಸುಂದರವಾದ, ಒಬ್ಬ ಕ್ಯೂಟ್ ಆದ ಹೀರೋ, ಒಬ್ಬ ಯಂಗ್, ನಾವೀಗ ಕತೆಗಾರರಾಗಿ ಯಾರನ್ನಾದ್ರೂ ನೆನೆಸ್ಕೊಂಡು ಕತೆ ಬರೀಬೇಕು ಅನ್ಸ್ಬೇಕು, ಇವ್ರು ನೋಡಿದ್ರೆ ಇವ್ರಿಗೆ ಒಂದು ಕತೆ ಮಾಡಬೇಕು ಅನ್ಸ್ಬೇಕು. ಆ ಥರದ ಒಬ್ಬ ಹುಡುಗ, ಒಬ್ಬ ಯುವಕ ಕನ್ನಡ ಚಿತ್ರರಂಗ ಬರ್ತಾ ಇದ್ದಾರೆ. ಎಲ್ಲರ ನಿರೀಕ್ಷೆ ಅಂದರೆ ಅವರು ಕನ್ನಡದ ಹೃತಿಕ್ ರೋಷನ್ಗಿಂತ ದೊಡ್ಡದಾಗಲಿ ಅಂತ ನಾನು ಹಾರೈಸ್ತೀನಿ. ಎರಡು ಸಾಂಗ್ ನಾನು ಬರೆದಿದ್ದೀನಿ ಈ ಸಿನಿಮಾದಲ್ಲಿ, ಆಲ್ರೆಡಿ ಒಂದು ರಿಲೀಸ್ ಆಗಿದೆ, ಸುಮ್ಮನೆ ಸೋತೆ ನಿಂತಲ್ಲೇ ಅಂತ. ಮಜಾ ಏನು ಅಂದರೆ ಇಷ್ಟು ಸಿನಿಮಾಗಳಲ್ಲಿ ಇಂಗ್ಲೀಷ್ ಸಾಂಗ್ ಬರೆಯುವಾಗ ಒಂದೆರಡು ಇಂಗ್ಲೀಷ್ ಇರಲಿ ಅಂತಿದ್ರು ಅವರು. ನಾನು ಅದೇ ದಾಟಿಲಿ ಹೋಗಿ ಫಸ್ಟ್ ಇಂಗ್ಲೀಷ್ ಒಂದೆರಡು ಹಾಕ್ರೆ ಓಕೆ ಆಗ್ಬಿಡುತ್ತೆ ಅಂತ ಹಾಕಿದ್ರೆ ಬೇಡ ಬೇಡ ಅನ್ನೋದು ಸರ್, ಏ ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಯಾರು ಕೇಳಲ್ಲ ಅಂತ. ಅದು ಟ್ಯೂನ್ ಮಾಡುವಾಗ ಸುಮ್ಮನೆ ಸಾಂಗಲ್ಲಿ ಸನ್ಲೈಟಲ್ಲಿ ಅಂತ ಹಾಡ್ಬಿಟ್ಟಿದ್ರು ಯಾರೋ ಜೆಸಿ ಗಿಫ್ಟ್, ನನಗೆ ಅದೇನೋ ತುಂಬ ಮುದ್ದಾಗಿ ಕೇಳ್ತಾ ಇತ್ತು. ಸನ್ಲೈಟಲ್ಲಿ ಏನೋ ಒಂದು ಪದ ಆಡಿದ್ರು ಅವರು, ಸರ್ ಅದು ಇಟ್ಕೊಳ್ಳೋಣ ಅಂತ. ಇದ್ರ ಜೊತೆ ತುಂಬ ಹೋರಾಟ ಮಾಡಿದ್ದೀನಿ ನಾನು ಅದೊಂದು ಪದ ಉಳಿಸ್ಕೊಳ್ಳೋಕೆ, ತುಂಬ ಮುದ್ದಾಗಿ ಕೇಳ್ತಾ ಇತ್ತು ಸೋರಿ. ಸೊ ಇಂಗ್ಲೀಷ್ ಸರ್ ಕೂಡ ತುಂಬ ಬದಲಾಗಿದ್ದಾರೆ, ಇಂಗ್ಲೀಷ್ ವರ್ಡ್ಗಳು ಬೇಡ ಕನ್ನಡ ಬೇಕು ಅನ್ನೋ ಮಟ್ಟಿಗೆ ಅದು ಒಳ್ಳೆ ಬದಲಾವಣೆ ಆ್ಯಕ್ಚುಲಿ. ಸೊ ಸರ್ ಇಲ್ಲ ಖಂಡಿತವಾಗಿ ತುಂಬ ಪಾಸಿಟಿವ್ ವೈಬ್ ಇದೆ ಟೀಮಲ್ಲಿದೆ ಸಿನಿಮಾದಲ್ಲಿದೆ. ಗೌರಿ ಇನ್ನೊಂದು ಮೊನಾಲಿಸ ಆಗಲಿದೆ, ಅದಕ್ಕಿಂತ ದೊಡ್ಡದಾಗಲಿದೆ ಆಗಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಟು ಹೋಲ್ ಟೀಮ್. ಥ್ಯಾಂಕ್ ಯು ಸರ್.